ಏನಂದ್ರೆ ಅವರು ಇವತ್ತಿನವರೆಗೂ 10 ವರ್ಷದ ಅವರ ಕಾಲಾವಧಿ, ಹಿಂದಿನ 4 ವರ್ಷ ರಾಜ್ಯದ ಕಾಲಾವಧಿಯೊಳಗ ಸುಳ್ಳನ್ನೇ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಅವ್ರು ಯಾವುದು ಕೊಡುಗೆಯನ್ನ ಕೊಟ್ಟಿಲ್ಲ. ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂತ ಕೆಲಸವನ್ನ ಯಾವ ಚುನಾವಣೆಯೊಳಗೂ ಮಾಡ್ತಾ ಇಲ್ಲ. ಅವರು ಚುನಾವಣೆಯೊಳಗ ಏನ್ ಮತ ಹಾಕಿದಂತ ಈ ಸದ್ಯ ಇನ್ನೊಂದು ದಿವಸ ಹೋದ್ರೆ ಅಕಸ್ಮಾತ್ ಮೋದಿಯವರು ಈ ಸತೆ ಗೆದ್ರ ಎಲ್ಲಾ ಕಡೆನೂ ತಮ್ಮ ದೇವಸ್ಥಾನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಈಗ ರಾಮಂದು ಆಯ್ತು, ಎಲ್ಲಾರ್ದಾಯ್ತು, ಮೋದಿಯವ್ರದ್ದು ನಂದೇ ಒಂದು ದೇವಸ್ಥಾನ ಮಾಡ. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವ, ದೇವ್ರೇ ನನಗೆ ಇಲ್ಲಿ ಕಳಿಸ್ಯಾನ ಅಂತ ಹೇಳುತ್ತೆ, ದೇವ್ರೇ ನನಗೆ ಹುಟ್ಟಿಸ್ಯಾನ ಅಂತ ಹೇಳುತ್ತೆ. ಅಂದ್ರೆ ಅವರು ಯಾವ ಅವರ ಸ್ಥಿತಿ, ಅವರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರ ಮೋದಿಯವ್ರದ್ದು ಇದು ಒಂದ್ಸತಿ ಜನರು ಏನಾದ್ರು ಅವಕಾಶ ಕೊಟ್ರೆ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ಕಟ್ಸ್ ನನ್ನ ದೇವಸ್ಥಾನ ಕಟ್ಸಿ ಅನ್ನೋ ಪರಿಸ್ಥಿತಿ ಮನಸ್ಥಿತಿಯೊಳಗೆ ಆಗ್ಬಿಟ್ಟಾರೆ. ನಾವು ಜನಸೇವಕರು, ಜನಪ್ರತಿನಿಧಿಗಳು, ನಾವು ದೇವರಲ್ಲ. ನಾವು ಅವ್ರೇನಂತಾರಂದ್ರ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ. ಅಂದ್ರೆ ದೇವರೇ ಇವ್ರ ಭಕ್ತರಾದ್ರೆ ಈ ಬಿಜೆಪಿಯವರ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತೆ? ಜನಪ್ರತಿನಿಧಿಗಳಂದ್ರೆ ಏನು? ನಾವು ದೇವರಾಗ ಸಾಧ್ಯತೆ ಆಗುತ್ತೆ. ಜನಪ್ರತಿನಿಧಿಗಳು ಅಂದ್ರೆ ಜನರು ಸೇವಕರು. ಎರಡೇ ಸತೆ ಗೆದ್ದು 10 ವರ್ಷ ಪ್ರಧಾನಮಂತ್ರಿ ಆಗಿ ಇವ್ರ ಮನಸ್ಥಿತಿ ಹಂಗ ಬಂದಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅಂತ ಇನ್ನೂ ಒಂದ್ ಕಡೆ ಹೇಳ್ತಾರ ಭಾಷಣದೊಳಗ, ಇಂಟರ್ವ್ಯೂ ಮಾಧ್ಯಮದೊಳಗೆ ಇಂಟರ್ವ್ಯೂದೊಳಗೆ ಹೇಳ್ತಾರ, ನಾನು ಮುಸ್ಲಿಮ ಯಾವುದೇ ಸಮಾಜವನ್ನು ನಾನು ಕಡೆಗಣಿಸಂಗಿಲ್ಲ, ಯಾರನ್ನೂ ನಾನು ದ್ವೇಷಿಸಂಗಿಲ್ಲ ಅಂತ. ವೇದಿಕೆ ಹತ್ತಿದ್ರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇಷ್ಟು ಕೆಳಮಟ್ಟದ ಮಾತುಗಳನ್ನ ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಮಾತಾಡಿದ್ದಿಲ್ಲ? ಯಾವ ಪ್ರಧಾನಮಂತ್ರಿ? ಇವನ್ ಅಟಲ್ ಬಿಹಾರಿ ವಾಜಪೇಯಿ ಮಾತಾಡಿಲ್ಲ. ವಿರೋಧ ಬಿಜೆಪಿಯವರು ವಿರೋಧ ಪಕ್ಷ ಇದ್ರು ಒಳ್ಳೆಯವ್ರನ್ನ ಒಳ್ಳೆಯವರು ಅಂತ ನಾವು ಒಪ್ಕೋಬೇಕು. ಒಳ್ಳೆಯವರು ವಾಜಪೇಯಿ ಅವರು 6 ವರ್ಷ ಈ ದೇಶ ಆಳಿದ್ರು. ಒಂದು ಸದ್ಯನು ಅವರು ನಾನೇ ದೇವರು, ದೇವರೇ ನನ್ನ ಭಕ್ತರು ಅಂತ ಅವರು ಅಂದಿದ್ರು. ಮತ್ತು ಯಾವ ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅಂತ ಹೇಳ್ಕೊಂಡು ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಅಂದಿಲ್ಲ. ಅಂದ್ರೆ ಇವ್ರ ಮನಸ್ಥಿತಿಗಳು ಹಂಗಾಗ್ಬಿಟ್ಟಿದೆ. ಇಂಥ ಮನಸ್ಥಿತಿಗಳ ಬಗ್ಗೆ ಈ ದೇಶದ ಜನರು ಒಪ್ಕೊಳಕ್ ಸಾಧ್ಯ ಇಲ್ಲ. ಬಡವರ ಬಗ್ಗೆ ಚಿಂತನೆ ಮಾಡುವಂತವ್ರ ಬಗ್ಗೆ ಈ ಸದ್ಯ ಒಪ್ಕೊಳ್ಳುವಂತ ಈ ದೇಶದ ಜನರು, ಇವರು ನಾವೇ ದೇವರು, ನಾವೇ ನಮ್ಮನ್ನೇ ದೇವರು ಕಳಿಸಿದ್ದಾನೆ. ಪುರಿ ಜಗನ್ನಾಥನು ಈತನ ಮೋದಿಯವರ ಭಕ್ತ ಅನ್ನೋ ಮಾತಿದೆ ಅಲ್ಲ, ಇದು ಅಹಂಕಾರದ ಕೊನೆಯ ಮೆಟ್ಲು ಅಂತ ನಾನು ಅಂದ್ಕೊಂಡೆ. ಜನರು ಸೇವಕರೇ ಅನ್ನೋ ಮಾತನ್ನ ಮಾತಾಡಿದ್ರು ವಿನ ನಾವು ಜನರ ಪ್ರತಿನಿಧಿಗಳು, ಜನರ ಸೇವಕರೇ ನಾವು, ಜನರ ಮಾತನ್ನು ಕೇಳ್ತೀವಿ, ಜನರ ಮಧ್ಯನೇ ಇರ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ಸಿಗರು 10 ವರ್ಷದೊಳಗೆ ಬಿಜೆಪಿ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋದನ್ನ ಇವತ್ತು ಈ ದೇಶದ ಜನರು, ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಚುನಾವಣೆಯೊಳಗೂ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತಾರೆ. ಯಾವ ಪರಿಸ್ಥಿತಿ ಬಂತೇಳಿ?